13ನೇ ವ್ಯವಕಲನ 15ನೇ ಶತಮಾನದ ದೇವಾಲಯದ ಪುರಾತತ್ವ ಶಾಸ್ತ್ರದ ಅವಶೇಷಗಳು ಒಡಿಶಾದಲ್ಲಿ ಪತ್ತೆಯಾಗಿವೆ. ಇಂಥಾಚ್ ಅದರ ಪ್ರತಿಮಾಶಾಸ್ತ್ರವನ್ನು ಪರಿಗಣಿಸಿ 13ನೇ ವ್ಯವಕಲನ 15ನೇ ಶತಮಾನದಲ್ಲಿ ಪೂರ್ವ ಗಂಗಾ ರಾಜವಂಶವು ಈ ಪ್ರದೇಶವನ್ನು ಆಳಿದಾಗ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಒಡಿಶಾದ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಕಲ್ಚರಲ್ ಹೆರಿಟೇಜ್ ಇಂಥಾಚ್ ಸಂಶೋಧಕರು ರಾಜ್ಯದ ಜಾಜ್ಪುರ ಜಿಲ್ಲೆಯ ರೈಲ್ವೆ ನಿಲ್ದಾಣದ ಬಳಿ 13-15ನೇ ಶತಮಾನದ ದೇವಾಲಯದ ಪುರಾತತ್ವ ಶಾಸ್ತ್ರದ ಅವಶೇಷಗಳನ್ನು ಕಂಡುಹಿಡಿದಿದ್ದಾರೆ. ಅದರ ಪ್ರತಿಮಾಶಾಸ್ತ್ರವನ್ನು ಪರಿಗಣಿಸಿ ದೇವಾಲಯವನ್ನು ಸುಮಾರು 13-15ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಪೂರ್ವ ಗಂಗಾ ರಾಜವಂಶವು ಈ ಪ್ರದೇಶವನ್ನು ಆಳಿದಾಗ ಇಂಥಾಚ್ ಒಡಿಶಾ ಘಟಕದ ಯೋಜನಾ ಸಂಯೋಜಕ ಅನಿಲ್ ಧೀರ್ ಹೇಳಿದರು. ನಮ್ಮ ಎಲ್ಲಾ ಪ್ರಯಾಣ ಮತ್ತು ಆವಿಷ್ಕಾರಗಳಲ್ಲಿ ಬಹಳ ಹಿಂದಿನ ಯುಗದ ದೇವಾಲಯದ ಅವಶೇಷಗಳೊಂದಿಗೆ ಅಂತಹ ದೊಡ್ಡ ಪಾಳುಬಿದ್ದ ಸಂಕೀರ್ಣವನ್ನು ನಾವು ಎಂದಿಗೂ ನೋಡಿರಲಿಲ್ಲ. ಅವಶೇಷಗಳು ಅಜ್ಞಾತ ಕಾರಣಗಳಿಂದ ಕುಸಿದು ಬಿದ್ದ ದೊಡ್ಡ ದೇವಾಲಯದ ಸಂಕೀರ್ಣವನ್ನು ಸೂಚಿಸುತ್ತವೆ. ಆದಾಗ್ಯೂ ದೇವಾಲಯದ ತಳವು ಇನ್ನೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ದೊಡ್ಡ ಸಂಖ್ಯೆಯ ಬೃಹತ್ ಬ್ಲಾಕ್ಗಳು, ಸಂಕೀರ್ಣವಾಗಿ ಕೆತ್ತಿದ ಕಲ್ಲಿನ ಫಲಕಗಳು, ಕೆಲವು ಧಾರ್ಮಿಕ ಶಿಲ್ಪಗಳು ಸೈಟ್ನ ಸುತ್ತಲೂ ಹರಡಿಕೊಂಡಿವೆ. ಸ್ಥಳದ ಸುತ್ತಲೂ ಅಲ್ಲಲ್ಲಿ ಕೆಲವು ಧಾರ್ಮಿಕ ಶಿಲ್ಪಗಳು ಕಂಡುಬಂದಿವೆ. ರೈಲ್ವೆ ನಿಲ್ದಾಣದ ಬಳಿಯ ಅಗೆದ ಸ್ಥಳದಲ್ಲಿ ದೇವಾಲಯದ ಕಲಶ ಕಂಡುಬಂದಿದೆ ಎಂದು ಪರಂಪರೆಯ ಉತ್ಸಾಹಿ ದೀಪಕ್ ನಾಯಕ್ ಹೇಳಿದರು. ಜಾಜ್ಪುರ ಪ್ರದೇಶವು ಗುಹೇಶ್ವರ ಪತಾಕ ಎಂದು ಕರೆಯಲ್ಪಡುತ್ತದೆ ಮತ್ತು ಬಹುಮಕರ ಸೋಮವಂಶಿ ಗಂಗರಂತಹ ಪ್ರಬಲ ರಾಜವಂಶಗಳಿಂದ ಆಳಲ್ಪಟ್ಟಿದೆ ಮತ್ತು ಸೂರ್ಯವಂಶಿ ಕಲೆ ಮತ್ತು ವಾಸ್ತುಶಿಲ್ಪವು ಈ ರಾಜವಂಶಗಳ ಆಳ್ವಿಕೆಯಲ್ಲಿ ಉತ್ಕೃಷ್ಟತೆಯ ಪರಾಕಾಷ್ಠೆಯನ್ನು ಮುಟ್ಟಿತು ಎಂದು ರಾಜರ ಅದ್ಭುತ ಆಳ್ವಿಕೆಯಲ್ಲಿ ಕಳಿಂಗನ ಆದೇಶದ ಅನೇಕ ಸುಂದರವಾದ ದೇವಾಲಯಗಳನ್ನು ನಿರ್ಮಿಸಲಾಯಿತು ಎಂದು ನಾಯಕ್ ಹೇಳಿದರು. ಸುತ್ತಮುತ್ತಲಿನ ಅನೇಕ ಸಣ್ಣ ಕೋಟೆಗಳ ಉಪಸ್ಥಿತಿಯು ಆರಂಭಿಕ ದಿನಗಳಲ್ಲಿ ದೊಡ್ಡ ವಾಸಸ್ಥಾನವನ್ನು ಸೂಚಿಸುತ್ತದೆ ಎಂದು ಧೀರ್ ಹೇಳಿದರು. ಕಳೆದ 5 ವರ್ಷಗಳಲ್ಲಿ ಪೂರ್ವ ಗಂಗರ ಕಾಲದ ಅನೇಕ ಪುರಾತತ್ವ ಶಾಸ್ತ್ರದ ಅವಶೇಷಗಳು ಹತ್ತಿರದ ಕೋಟೆಗಳಾದ ಅಮರಾವತಿ, ತೆಲಿಗಡ ಮತ್ತು ದರ್ಪಣಗಡಗಳಲ್ಲಿ ಪತ್ತೆಯಾಗಿವೆ. ಸಮೀಪದ ಗ್ರಾಮಗಳಾದ ತೆಲಿಗಡ ಮತ್ತು ಧರ್ಮಶಾಲಾಗಳು ಈ ಹಿಂದೆ ರಥಯಾತ್ರೆಯ ಕಲ್ಲಿನ ಫಲಕ ಮತ್ತು ಭವ್ಯವಾದ ಕೃಷ್ಣ ವಿಷ್ಣು ಚಿತ್ರವನ್ನು ನೀಡಿದ್ದವು. ಇವುಗಳನ್ನು ಈಗ ಒಡಿಶಾ ಸ್ಟೇಟ್ ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ ಎಂದು ಅವರು ಹೇಳಿದರು. ಧನಮಂಡಲ್ ರೈಲು ನಿಲ್ದಾಣದ ಬಳಿ ದೇವಾಲಯದ ಅವಶೇಷಗಳು. ಸ್ಥಳೀಯ ಪಾರಂಪರಿಕ ಉತ್ಸಾಹಿ ನೃಪತಿ ನಿಹಾರ್ ಸಿಯಾಲ ಅವರು ಇದನ್ನು ಮೊದಲು ಗಮನಿಸಿದರು. ಈ ಅವಶೇಷಗಳು ಸಣ್ಣ ಗುಡ್ಡದ ಬುಡದಲ್ಲಿ 4 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿವೆ. ಪಕ್ಕದಿಂದ ಸ್ವಲ್ಪ ದೂರದಲ್ಲಿವೆ. ಇತ್ತೀಚೆಗೆ ದಟ್ಟವಾದ ಗಿಡಗಂಟಿಗಳನ್ನು ತೆರವುಗೊಳಿಸಿದ ನಂತರ ಅವು ಬೆಳಕಿಗೆ ಬಂದವು. ರೈಲ್ವೆ ಸೈಡಿಂಗ್ ವಿಸ್ತರಣೆಗಾಗಿ ಕಾರ್ಮಿಕರು ಅಲ್ಲಿ ತಮ್ಮ ಶಿಬಿರವನ್ನು ಸ್ಥಾಪಿಸಲು ಬಯಸಿದ್ದರು ಮತ್ತು ಪೊದೆಗಳನ್ನು ಕತ್ತರಿಸಿ ಪ್ರದೇಶವನ್ನು ತೆರವುಗೊಳಿಸಿದರು. ಅವರು ದೇವಾಲಯದ ಅವಶೇಷಗಳನ್ನು ನೋಡಿದಾಗ ಅವರು ರೈಲು ಮಾರ್ಗದ ಇನ್ನೊಂದು ಬದಿಯಲ್ಲಿ ತಮ್ಮ ಶಿಬಿರವನ್ನು ಸ್ಥಾಪಿಸಿದರು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.